ಕತ್ಲಾ ಮಾಡಿಸಬೇಕು ಅಂತ ಹೊಂಟಾರ. ಅದಕ್ಕೆ ಮೋದಿ ಅವರು ಮತ್ತು ಶಾ ಅವರು ಇದಕ್ಕೆ ಪ್ಲಾನ್ ಮಾಡ್ಕೊಂಡು ಹೊಂಟಿದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಆದರೆ ಯಾಕೆ ಅನಿಸ್ತಾ ಇದೆ ಅಂದ್ರೆ ನಮ್ಮ ಶಾ ಅವರು ಹೇಳಿದ್ದಾರೆ ಒಂದು ಕಡೆ ಏನಂತ ಹೇಳಿದ್ದಾರೆ, ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟರೆ ಮತ್ತು ಕರ್ನಾಟಕದಲ್ಲಿ ದಂಗೆಗಳೇರ್ತವೆ ಅಂತ ಹೇಳಿದ್ರು. ಏನ್ ನಾವು ಕರ್ನಾಟಕದವ್ರು ದಂಗೆ ಮಾಡೋರಿದ್ದೀವಾ? ನೀವೆಲ್ಲ ದಂಗೆ ಮಾಡ್ತೀರೇನ್ರಿ? ಹೊಡೆದಾಡ್ತೀರಾ? ಕರ್ನಾಟಕದವರು ಶಾಂತಿ ಪ್ರಿಯ, ಕರ್ನಾಟಕದವರು ಬುದ್ಧ ಬಸವನ ತತ್ವವನ್ನ ನಡ್ಕೊಂಡು ಹೋಗೋರು. ಕರ್ನಾಟಕದವರು ಎಲ್ಲರನ್ನ ತೆಗೆದುಕೊಂಡು ಹೋಗ್ತಕ್ಕಂತ ಜನ. ಇಲ್ಲಿ ಎಂದೂ ದಂಗೆ ಆಗಿಲ್ಲ. ಇವ್ರು ಬಂದು ಭಾಷಣ ಮಾಡ್ತಾರೆ, ಕಾಂಗ್ರೆಸ್ ಆಯಿಗೆ ತೋ ಫಿರ್ ಕರ್ನಾಟಕ ಮೇ ದಂಗೆ ಹೋ ಜಾಯೆಂಗೆ. ಅರೆ ಭೈ, ಯಾ ತೋ ಸಬ್ ಮಿಲ್ಕೆ ರಹತೆ ಹೈ, ಸಬ್ ಮಿಲ್ಕೆ ಕಾಮ್ ಕರ್ತೆ ಹೈ. ಆದ್ರೆ ಇವ್ರು ಬಂದು ನಮಗೆ ಹಿಂಗ್ ಭಾಷಣ ಮಾಡ್ತಾರೆ. ದಂಗೆ ಅವ್ರ ಬಲ್ಲಿ ಆಗಿವೆ, ಗುಜರಾತ್ ನಲ್ಲಿ ಆಗಿವೆ, ಬೇರೆ ಕಡೆ ಆಗಿವೆ, ಯುಪಿದಲ್ಲಿ ಆಗಿವೆ, ನಮ್ಮಲ್ಲಿ ಆ ಕೆಲಸ ಆಗಲಿಲ್ಲ. ಆದ್ರೆ ಇವರು ಬಿಜೆಪಿ ಸರ್ಕಾರ ಬಂದ ಮೇಲೆ ಇದು ಎಲ್ಲ ಶುರುವಾಯಿತು.